ಬಳ್ಳಾರಿಯೇ ಹೋರಾಟ ಏನಿದೆ ಅಲ್ರಿ, ಅದಕ್ಕೆ ಒಂದು ದೊಡ್ಡ ಕಥೆನೇ ಇದೆ. ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ನಾವು ಐ ಡಿ ಎಸ್ ದೊಳಗೆ ಬಡ ಜನರನ್ನು ಸಂಘಟನೆ ಮಾಡೋದನ್ನು ಏನು ಮಾಡಿದೆವು, ಅದೇ ಕೆಲಸವನ್ನು ನಾವು ಬಳ್ಳಾರಿಯಲ್ಲಿ ಹೋದಾಗ ಸಂಡೂರು ತಾಲೂಕಿನಲ್ಲಿ ಅದೇ ಪ್ರಕಾರ ಹಳ್ಳಿಗಳಲ್ಲಿ ಕೆಲಸ ನಾವು ಶುರು ಮಾಡಿದೆವು. ಯಾವ ಪ್ರಕಾರ ಎನ್ವೈರನ್ಮೆಂಟ್ ಬಗ್ಗೆ ನಾವು ವಿಚಾರ ಮಾಡಿದ್ದೆವು, ಇಡೀ ರಾಜ್ಯದ ಈವನ್ ವಿಶ್ವದೊಳಗೆ ನಮಗೇನು ಸಂಪರ್ಕಗಳಿವೆ ಅವರೆಲ್ಲರನ್ನ ಬಳಸಿ ನಾವು ಗಾಂಧೀಜಿಯವರ ಸೇವಾಗ್ರಾಮ ಆಶ್ರಮದೊಳಗೆ ಕೂಡಿದಾಗ ನಾವು ಕೆಲವು ಬೇಡಿಕೆಗಳನ್ನು ಮಾಡಿದೆವು ಪ್ರಧಾನಮಂತ್ರಿಗಳಿಗೆ ಮತ್ತು ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳಿಗೆ. ಮೊದಲನೇ ಬೇಡಿಕೆ ಏನಿತ್ತಂದರೆ, ಈ ಮೂರು ಜನ ಏನಿದ್ದಾರೆ ತ್ರಿಮೂರ್ತಿಗಳು, ಯಾರು ಗಾಲಿ ಜನಾರ್ದನ್ ರೆಡ್ಡಿ, ಇವರೇನು ಈ ಅಕ್ರಮ ಗಣಿಗಾರಿಕೆ ಮಾಫಿಯಾದ ಕಿಂಗ್ ಪಿನ್ ಆಗಿದ್ದರು, ಅವರ ಜೊತೆಗೆ ಬಿ ಶ್ರೀರಾಮುಲು ಮತ್ತು ಕರುಣಾಕರ್ ರೆಡ್ಡಿ. ನಾವೇನು ಹೇಳಿದ್ರೆ ಈ ಮೂರು ಜನ ರಾಜೀನಾಮೆ ಕೊಡಬೇಕು, ಯಾಕಂದರೆ ಜನರ ಪ್ರತಿನಿಧಿಯಾಗಿ ಸೀಮಿತ 5 ವರ್ಷಗಳವರೆಗೆ ಜನ ಏನು ಅಧಿಕಾರ ಕೊಟ್ಟಿರ್ತಾನೆ ಅದನ್ನು ಸಂವಿಧಾನದ ಚೌಕಟ್ಟಿನಲ್ಲಿ ಜನಹಿತಕ್ಕೆ ಬಳಸಬೇಕು. ಅದನ್ನು ಮಾಡುವ ಬದಲಾಗಿ ನಮ್ಮ ಖನಿಜ ಸಂಪತ್ತಿನ ಹಗಲು ದರೋಡೆ ಕೋರ್ತನ ಮಾಡಿ 40,000 ಕೋಟಿ ರೂಪಾಯಿ ಮಾಡಿದಾರಂತ ಅವರೇ ಹೇಳ್ತಾರೆ, ನಿಮ್ಗೆ ಗೊತ್ತಿದೆ. ಸೊ ಇದು ಮಾಡಿದ್ದೇನಿದೆಯಲ್ಲ, ಇದು ನಮ್ಮ ಸಂವಿಧಾನದ ಮೇಲೆ ಇದು ಹೊಡ್ತಾ ಇದೆ, ಕೊಡ್ಲಿಪೆಟ್ಟಿದೆ, ನಮ್ಮ ಮೌಲ್ಯಗಳಿಗಿದೆ. ಮತ್ತು ಇದರಿಂದ ಏನೊಂದು ಆಗಿದೆ, ಇಂಥವರು ನಾಗರಿಕ ಸಮಾಜದೊಳಗಿರಬಾರ್ದು, ಜೈಲಿಗೆ ಹೋಗಬೇಕು ಅನ್ನೋದು ನಮಗಿತ್ತು. ಸೊ ಈ ಮೂರು ಮಂದಿ ರಾಜೀನಾಮೆ ಕೊಡಬೇಕು ಅನ್ನೋ ಬೇಡಿಕೆ ನಮಗೆ ಅದರ ಅವರು ಒಂದು ವೇಳೆ ಮಾಡದಿದ್ದರೆ ಯಡಿಯೂರಪ್ಪ ಅವರು ಅವಾಗೇನು ಮುಖ್ಯಮಂತ್ರಿ ಆಗಿದ್ದರು, ಅವರು ಮೂರು ಮಂದಿನ ತೆಗಿಬೇಕು. ಒಂದು ವೇಳೆ ಅವರಿಗೆ ತೆಗೆಯೋ ಸಾಮರ್ಥ್ಯ ಇರದಿದ್ದರೆ ಅವರೇ ಹೋಗಬೇಕು. ಮತ್ತು ಅಕ್ರಮ ಗಣಿಗಾರಿಕೆ ಸಮಗ್ರವಾಗಿ ನಿಲ್ಲಲೇಬೇಕು. ಮತ್ತು ಯಾರ್ಯಾರು ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿದ್ದಾರೆ, ಅವರು ಏನು ಈಗಾಗಲೇ ಅಕ್ರಮವಾಗಿ ಇದನ್ನು ಮಾಡಿದ್ದಾರೆ ಅದರಿಂದ ಹಣ ಪಡೆದು, ಮತ್ತು ಮುಂದೇನು ಗಣಿಗಾರಿಕೆ ಮಾಡ್ತಾರೆ ಅದರಿಂದ ಪಡೆದು ಗಣಿ ಬಾಧಿತ ಜನರಿಗೆ ಮತ್ತು ಪರಿಸರದ ಪುನಶ್ಚೇತನಕ್ಕೆ ಮಾಡಬೇಕಂದಿದ್ದೇವೆ. ನಿಮಗೆ ಗೊತ್ತಿದೆ ಮೂರು ಮಂದಿ ಕೆಳಗಿಳಿದಿದ್ದು. ಆಮೇಲೆ ಯಡಿಯೂರಪ್ಪ ಅವರು ಇಳಿದರು. ಅಷ್ಟೇ ಅಲ್ಲ, ಅಕ್ರಮ ಗಣಿಗಾರಿಕೆ ಸಮಗ್ರವಾಗಿ ನಿಂತು ಹೋಯಿತು ಸುಪ್ರೀಂ ಕೋರ್ಟದ ನಿಷೇಧದಿಂದ. ಮತ್ತು ಸುಪ್ರೀಂ ಕೋರ್ಟ್ ಏನು ಮಾಡ್ತು, ಈ ಬೆಳಕೇರಿಯೊಳಗೆ ಆಮೇಲೆ ಇವೆಲ್ಲ ಬೇರೆ ಬೇರೆ ಇದರೊಳಗೆ ಅವೆಲ್ಲವೂ ಈಗ ನಿಯಂತ್ರಣದೊಳಗೆ ಬರೋದು. ಅಷ್ಟೇ ಅಲ್ಲ, 15,000 ಕೋಟಿ ರೂಪಾಯಿ ಇವತ್ತಿನ ದಿವಸ ಬ್ಯಾಂಕಿನಲ್ಲಿದೆ, ಅದರ ಸಲುವಾಗಿ ಗಣಿ ಬಾಧಿತ ಜನರ ಸಮಗ್ರ ಅಭಿವೃದ್ಧಿ ಸಲುವಾಗಿ ಮತ್ತು ಪರಿಸರದ ಪುನಶ್ಚೇತನದ ಸಲುವಾಗಿ. ಸೊ ನಾವೇನೇನು ಗುರಿಗಳನ್ನು ಇಟ್ಟುಕೊಂಡಿದ್ದೆವು ಅವು ಬಹಳಷ್ಟು ಮಟ್ಟಿಗೆ ಆ ದಿಶೆಯೊಳಗೆ ಹೋಗಿವೆ. ಆದರೆ ಈ ಭ್ರಷ್ಟರು ಏನು ಹಣ ಮಾಡಿದ್ದಾರೆ, ಅದು ಡಿ ಕೆ ಶಿವಕುಮಾರ್ ಇರ್ಬೋದು, MML ದಿಂದ 10.8 ಲಕ್ಷ ಮೆಟ್ರಿಕ್ ಟನ್ ಇರ್ಬೋದು, ಇವನು 40,000 ಕೋಟಿ ರೂಪಾಯಿ ಇವಂದಿರ್ಬೋದು, ಆಮೇಲೆ ಆನಂದ್ ಸಿಂಗ್ ಅಂದಿರ್ಬೋದು, ಇವೆಲ್ಲ ಬೇರೆ ಇರೋದಲ್ಲ, ಇವೆಲ್ಲ ಈಗ ನಡೀತಾ ಇವೆ ಕೇಸ್ಗಳು. ವಿಶೇಷವಾಗಿ ವಿಶೇಷ ಕೋರ್ಟ್ ಅಂತಾರೆ ಅದಕ್ಕೆ, MLA MPಗಳ ಬಗ್ಗೆ ಅದನ್ನು ಕೂಡ ನಡೀತಾ ಇದೆ. ಸೊ ನನಗನ್ನಿಸೋ ಮಟ್ಟಿಗೆ ಇದೇನು ಒಂದು ದೊಡ್ಡ ಹೋರಾಟ. ಯಾವುದಲ್ಲಿ ನಾವು ಹೋಗುವಾಗ ಎಲ್ಲರೂ ಹೇಳ್ತಿದ್ರು ಇಲ್ಲೇನೋ ಮಾಡಬೇಡ ನಿಮ್ಮನೇ ಮುಗಿಸ್ತಾರೆ ಅವರು ಅಂತ, ಅದು ಇದು ಮಾಡೋದು ಅಷ್ಟೇ ಅಲ್ಲ, ಈ ಭ್ರಷ್ಟನ ನಿಯಂತ್ರಣ ಮಾಡಿ ಇವತ್ತು ಆಗಾಲಿ ಜನಾರ್ದನ್ ರೆಡ್ಡಿ ಆ ಬಳ್ಳಾರಿಗೆ ಮತ್ತು ಅನಂತಪುರ ಇದರಿಂದ ಗಡೀಪಾರು ಮಾಡಿದ್ದಾರೆ, ಗೊತ್ತು ನಿಮಗೆ ಸುಪ್ರೀಂ ಕೋರ್ಟ್ದ. ಈಗಾದ್ರಿಂದ ಪರ್ಮಿಷನ್ ತೊಗೊಂಡು ತಮ್ಮ ಏನೋ ಫ್ಯಾಮಿಲಿದು ಏನಾದರೂ ಇದ್ದರೆ ಅವರು ಅಷ್ಟೇ ಹೋಗಿ ಮತ್ತೆ ತಿರುಗಿ ಬರಬೇಕಾಗ್ತದೆ. ಸೊ ಇದು ನನಗನ್ನಿಸೋ ಮಟ್ಟಿಗೆ ನಮ್ಮ ಸಂವಿಧಾನದೊಳಗೆ ಎಷ್ಟೊಂದು ಶಕ್ತಿ ಇದೆ. Article 32 ಆಧಾರ ಮೇಲೆ ನಾವೇನು ಸುಪ್ರೀಂ ಕೋರ್ಟ್ ಹೋದೆವು, ಅಲ್ಲೇನು ಜಯ ಗಳಿಸ್ದೆವು, ಅದರಿಂದ ಇದು ಯಾವ ರೀತಿ ಆಯಿತು ಅನ್ನೋದು ನಿಮ್ಗೆ ಗೊತ್ತೆ. ಆದರೆ ಇದು ಒಬ್ಬರು ಇಬ್ಬರು ಒಂದು ಸಂಸ್ಥೆ ಮಾಡಿದ ಕೆಲಸ ಅಲ್ಲ, ಅತಿ ಮಹತ್ವದ ಕೊಡುಗೆ ಸಂತೋಷ ಹೆಗಡೆಯವರು ತಮ್ಮ ರಿಪೋರ್ಟ್ನಿಂದ ಮಾಡಿದರು. ಅತಿ ಮಹತ್ವದ ಕೊಡುಗೆ ಪ್ರಶಾಂತ್ ಭೂಷಣ್ ಅವರು ಒಂದು ಬಿಲ್ಲಿ ಕೂಡ ತಗೊಳ್ಳಾರದೆ ಸಾರ್ವಜನಿಕ ಹಿತಾಸಕ್ತಿ ಇದರಿಂದ ಅವರು ಸುಪ್ರೀಂ ಕೋರ್ಟಲ್ಲಿ ಉತ್ಕೃಷ್ಟ ವಾದ ಮಾಡಿದರು. ಆಮೇಲೆ ಸುಪ್ರೀಂ ಕೋರ್ಟ್ ಅಪಾಯಿಂಟ್ಮೆಂಟ್ನ ಸೆಂಟ್ರಲ್ ಎಂಪವರ್ಡ್ ಕಮಿಟಿಯವರು ಅತಿ ಉತ್ಕೃಷ್ಟ ಕೆಲಸವನ್ನು ಮಾಡಿದರು. ಆಮೇಲೆ ಡಾಕ್ಟರ್ ವಿಷ್ಣು ಕಾಮತ್ ಅಂತ ಅವರೇನು ಇಂಡಿಯನ್ ಆಫ್ ಸೈನ್ಸ್ ಒಳಗೆ PhD ಮಾಡಿದರು. ಅವರು PhD ಮಾಡಿದ ನಂತರ ಒಂದು ವರ್ಷ ಈ ನಮ್ಮ 75,000 ಎಕರೆ ಹೋರಾಟ, KPL ವಿರೋಧಿ ಹೋರಾಟ ಅಥವಾ ಸಾಮೂಹಿಕ ಭೂಮಿ ಆಂದೋಲನ ಏನಂತೇವೆ ಅದರೊಳಗೆ ನಮ್ಮ ಜೊತೆಗೆ ಗುಡಿಯರೊಳಗೆ ಶಾಲೆಯೊಳಗೆ ಮಲ್ಲಿಗೆ ಎಲ್ಲ ಆಂದೋಲನದ ಭಾಗಿಯಾಗಿದ್ದರು. ಅವರು ಪ್ರೊಫೆಸರ್ ಇದ್ದಾರೆ, ಈಗ ಫುಲ್ ಪ್ರೊಫೆಸರು. ಅವರು ಅಲ್ಲಿ ಕೋ ಪೆಟಿಷನರ್ ಆಗಿ ನಮ್ಮ ಇದರೊಳಗೂ ಕೂಡ ಅತಿ ಉತ್ಕೃಷ್ಟ ಸಹಾಯ ಮಾಡಿದ್ದಾರೆ. ಸೊ ಇದೇನಿದೆ ಅಂದರೆ ಒಂದು ಸಮಗ್ರವಾದ ಸಹಾಯ ಇದೆ. ಸಮಾಜ ಪರಿವರ್ತನ ಸಮುದಾಯ, ಸಮಾನ ಮನಸ್ಕ ಸಂಘಟನೆಗಳು ಕರ್ನಾಟಕದೊಳಗೆ ಹೊರಗಡೆ ಇರುವುದರಿಂದ ಕೇವಲ ಕರ್ನಾಟಕದಲ್ಲಿ ಅಕ್ರಮ ಗಣಿಗಾರಿಕೆ ಮಾಡೋದು ಅಷ್ಟೇ ಅಲ್ಲ, ಗೋವಾದಲ್ಲಿ ಅಲ್ಲಿ ಸ್ಥಳೀಯ ಸಂಘಟನೆಯನ್ನು ಗೋವಾ ಫೌಂಡೇಶನ್ ಅಂತ ಮಾಡಿಸ್ದೆವು. ಆಮೇಲೆ ಒರಿಸ್ಸಾದಲ್ಲಿ ಮಾಡಿದೆವು. ಇಲ್ಲಿ ನಮಗೆ ಒಂದು SPV ಅಂತ ಮಾಡಿ ಗಣಿ ಬಾಧಿತ ಜನರ ಮತ್ತು ಪರಿಸರ ಪುನಶ್ಚೇತನದ ಏನೊಂದು ವಿಶಿಷ್ಟ ಕೊಡುಗೆ ನಮ್ಮ ಜಜ್ಮೆಂಟ್ ಒಳಗೆ ಆಯಿತು ಸುಪ್ರೀಂ ಕೋರ್ಟದ್ದು. ಅದೇ ಪ್ರಕಾರ ಇಂಟರ್ ಜನ್ರೇಷನಲ್ ಈಕ್ವಿಟಿ, ಇವೆಲ್ಲ ಸಂಪನ್ಮೂಲಗಳನ್ನು ನಾವೇ ದೋಷ ಮಾಡಿದರೆ ಮುಂದಿನ ಪೀಳಿಗೆಗೆ ಏನು ಉಳಿಸ್ತೇವೆ ಅನ್ನೋದನ್ನು ಅಲ್ಲೇ ಆಯಿತು.
ಇದರೊಳಗೆ ಎಲ್ಲಿ ಒರಿಸಾದೊಳಗೆ ಏನಾಗಿದೆ ಅಂದರೆ ಇದೇನು ಹಣ ತೆಗೆದಿಡ್ತಾರೆ. ಈಗ ನೋಡಿ, ಡಿ ಕೆ ಶಿವಕುಮಾರನ್ನೇ ಮಾಡಿದರು, ಯಾರು? ಸಿದ್ದರಾಮಯ್ಯ ಅವರು, ಬಳ್ಳಾರಿ ಜಿಲ್ಲಾ ಮಿನಿಸ್ಟರ್ ಅಂತ. ಯಾಕಂದರೆ ಈ 15,000 ಕೋಟಿ ರೂಪಾಯಿ ಮೇಲೆ ಕಟ್ಟಿತ್ತವರು. ಅದಕ್ಕೆ ಇವರು ಮಾಡಬಾರ್ದು ಅಂಥೇಳಿ ಸುಪ್ರೀಂ ಕೋರ್ಟದ ನ್ಯಾಯಾಧೀಶರು, ಎ ಕೆ ಪಟ್ನಾಯಕ್ ಅಂತಿದ್ದಾರೆ, ಒರಿಸ್ತಾರೊಳಗೆ ತುಂಬ ಪ್ರಸಿದ್ಧವರು, ಅವರ ಅಧ್ಯಕ್ಷತೆಯೊಳಗೆ ಓವರ್ಸೈಟ್ ಅಥಾರಿಟಿ ಮಾಡಿ ಅದನ್ನು ಸಮಗ್ರವಾಗಿ ಮತ್ತು ಪ್ರಾಮಾಣಿಕವಾಗಿ ಉತ್ಕೃಷ್ಟವಾಗಿ ಯಾವ ಉದ್ದೇಶ ಸಲುವಾಗಿ ಮಾಡಿದರೆ ಗಣಿ ಭಾರತದ ಜನರ ಸರ್ವಾಂಗೀಣ ಅಭಿವೃದ್ಧಿ, ಇನ್ನೊಂದು ಪರಿಸರ ಪುನಶ್ಚೇತನಕ್ಕೆ ಆಗುವಂಗೆ ಇದೆಲ್ಲ ಆಗಿದೆ. ಸೊ ಇದು ಒಂದು ನನ್ನ ಜೀವನದೊಳಗೆ ಒಂದು ಬಹಳ ಮಹತ್ವದ ಇದು ಆಗಿದೆ. ಆದರೆ ಉಳಿದೆಲ್ಲ ಹೋರಾಟಗಳೇನು ಮಾಡಿದ್ದೇವೆ, ಸಂಘಟನೆಗಳನ್ನು ಏನು ಮಾಡಿದ್ದೇವೆ, ಇವು ಎಲ್ಲವೂ ತಮ್ಮದೇ ಆದ ಮಹತ್ವದ ಕೊಡುಗೆಯನ್ನು ಮಾಡಿ ಇದು ಒಂದು ಕಟ್ಟಿಗೆಯನ್ನು ಮುರಿಬೋದು, ಹೊರೆಯನ್ನು ಮುರಿಯಲ್ಲ ಅಂತಾರೆ. ಈ ಒಂದು ಸಾಮೂಹಿಕ ಶಕ್ತಿಯನ್ನು ನಿರ್ಮಾಣ ಮಾಡಿದ್ದೇವೆ. ವಿಶೇಷವಾಗಿ ನಮ್ಮ ನಾನ್ ವಯಲೆಂಟ್ ಡೈರೆಕ್ಟ್ ಆ್ಯಕ್ಷನ್, ಅಹಿಂಸಾತ್ಮಕ ನೇರ ಕ್ರಿಯೆ ಅಂತ ಪುರುಷ ಮಹಿಳೆಯರನ್ನು ನಾವೇನು ಸತ್ಯಾಗ್ರಹದ ಬಗ್ಗೆ ಟ್ರೈನಿಂಗ್ ಕೊಟ್ಟು ಮಾಡಿದ್ದೇವಲ್ಲ, ಅವರೊಳಗಿರುವ ಸೂಕ್ತ ಶಕ್ತಿ ಹೊರಗೆ ಬಂದು ಅವರು ಯಾವ ರೀತಿ ಪರಿಣಾಮಕಾರಿ ಹೋರಾಟ ಮಾಡಿದಾರಲ್ಲ, ಅದು ಎಲ್ಲ ಇದಕ್ಕೆ ಕಾರಣ ಇದೆ ಅಂತ ನಮ್ಮ ಏನು ಅಭಿಪ್ರಾಯ. ಅಷ್ಟೇ ಅಲ್ಲ, ಅದು ಸತ್ಯ ಸಂಗತಿನೂ ಕೂಡ ಹೌದು. ನಮ್ಮದೊಂದು ಏನು ಪದ್ಧತಿ ಇದೆ, ಈಗ ನಾನು ಅಮೇರಿಕಾದಲ್ಲಿದ್ದಿದ್ದು ಅಲ್ಲಿ ಸಂಘಟನೆಗಳು, ಗಾಂಧೀಜಿಯವರ ಮತ್ತು ಅಂಬೇಡ್ಕರ್ ಅವರ ಮತ್ತು ಜಯಪ್ರಕಾಶ್ ನಾರಾಯಣ ಅವರ ಪ್ರೇರಣೆ ಏನಿದೆ, ನಾವು ಸುಪ್ರೀಂ ಕೋರ್ಟ್ದಲ್ಲಿ ಹಾಕಿದ್ದರಿಂದ ಈ ರೆಡ್ಡಿ ಬ್ರದರ್ಸು ಇವರೇನು ಅವಾಗೊಂದು ತಮ್ಮದೇ ಆದ ಸಂತೋಷ್ ಹೆಗಡೆಯವರು ಹೇಳಿದ ಹಾಗೆ ಬಳ್ಳಾರಿ ರಿಪಬ್ಲಿಕ್ ಅಂತ ಏನೊಂದು ಹಗಲು ಧೊರಡೆ ಕೊಡ್ತಾ ನಡೆಸಿದ್ರಲ್ಲ, ಅವರಿಗೆ ನೀವು ಏನಾದರೂ ನಮ್ಮ ಮೇಲೆ ಹಲ್ಲೆಗಿಲ್ಲ ಅಂತ ಬಿಡಿ, ಫೋನ್ ಥ್ರೆಟ್ ಮಾಡುವಷ್ಟು ಕೂಡ ಧೈರ್ಯ ಆಗಿಲ್ಲ. ಫೋನ್ ಒಬ್ಬರೇ ಮಾಡಿಸೋರು ಅಂದರೆ ಯಾರು, ಯಡಿಯೂರಪ್ಪ ಅವರು, ಅವರು ಬೆಂಬಲಿಗರು, ಅವರು ಏನು ಹೇಳಿದರು, ಹಿರೇಮಠ ಸಾಹೇಬರ ಜೊತೆಗೆ ನಮಗೆ ಅಪಾಯಿಂಟ್ಮೆಂಟ್ ಬೇಕು ಯಡಿಯೂರಪ್ಪ ಅವರಿಗೆ. ಯಾಕೆ ಬೇಕು ಅಂದರೆ ಅವರು ಗಣಿಗಾರಿಕೆ ಬಗ್ಗೆ, ಅಕ್ರಮ ಗಣಿಗಾರಿಕೆ ಬಗ್ಗೆ ಇತ್ತೀಚೆಗೆ ಬಹಳಷ್ಟು ಮಾತಾಡ್ತಾ ಇದ್ದಾರೆ, ಇದು ನಡೆಸಿದ್ದಾರೆ, ಅವ್ರ ಜೊತೆಗೆ ನಾವು ಭೇಟಿಯಾಗಬೇಕು ಅಂತ. ಏನು ಉದ್ದೇಶ? ಇದನ್ನು ತಡಿಬೇಕು. ಆವಾಗ ನಮ್ಮ ಗೆಳೆಯರೇ, ಈ ನಿಮ್ಮಂಥ ಪತ್ರಕರ್ತರು ಏನು ಹೇಳಿದರೆ ಅಂದರೆ, ನೀವು ಅವ್ರ ಉತ್ತರ ಏನು ಹೇಳ್ತಾರೆ ಅನ್ನೋದು ನಮಗೂ ಗೊತ್ತಿದೆ, ನಾವು ನಿಮಗೆ, ನೀವು ನಮಗೆ ಫೋನ್ ಮಾಡಿರಿ ಗೌರವ ಕೊಟ್ಟು ನಾವು ಅದನ್ನು ಹೇಳಿಬಿಡ್ತೀವಿ. ಅವರು ಒಂದೇ ಕಡೆಗೆ ಅದಕ್ಕೆ ಏನಂತಾರೆ ಒಪ್ಪಂದ ಮಾಡೋದು ಸಾಧ್ಯತೆ. ಅದು ಎಲ್ಲಿ? ಸುಪ್ರೀಂ ಕೋರ್ಟದ ಕೋರ್ಟ್ ರೂಮ್ ನಂಬರ್ 1, ಅಂದರೆ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಇರೋದಲ್ಲ, ಅಲ್ಲಿ ಮಾತ್ರ. ಸೊ ನನ್ನ ಅಭಿಪ್ರಾಯದೊಳಗೆ ಅವರೂ ಕೂಡ ತಿಳ್ಕೊಂಡಿದ್ದಾರೆ, ಇವರಿಗೆ ವ್ಯಕ್ತಿಗತವಾಗಿ ಯಾವುದೇ ದ್ವೇಷ ಇಲ್ಲ, ಯಾರ ಬಗ್ಗೆನೂ ಇಲ್ಲ. ಇವರು ಏನೇ ಮಾಡಿದರೂ ಕೂಡ ದಾಖಲಾತಿಗಳ ಮುಖಾಂತರ ಮಾಡ್ತಾರೋ ಹೊರತಾಗಿ ಯಾರ ಮೇಲೆ ಒಂದು ವೈರತ್ವ ಇದನ್ನು ಮಾಡೋದಿಲ್ಲ. ಮತ್ತು ಇವರೇನು ಮಾಡೋದಿದೆ ಇದರೊಳಗೆ ಏನೂ ಸ್ವಾರ್ಥ ಇಲ್ಲ. ಇದಕ್ಕೆ ಸಮಗ್ರ ಜನರ, ನ್ಯಾಯಾಲಯಗಳ ಮತ್ತು ಈ ಒಪಿನಿಯನ್ ಮೇಕರ್ಸ್ ಏನಿದ್ದಾರೆ ಅವರು, ಮತ್ತು ವಿಶೇಷವಾಗಿ ನೀವು ಮಾಧ್ಯಮದವರು ಏನಾದಾರಲ್ಲ, ತುಂಬ ಬೆಂಬಲಿಗರಾಗಿ ನಿಂತೀರಿ. ನಾನು ಮೊದಲನೇ ಸಲ ಈ ಸೆಂಟ್ರಲ್ ಎಂಪವರ್ಡ್ ಕಮಿಟಿಯ ರಿಪೋರ್ಟು, ನಾವೇನು ಬಳ್ಳಾರಿ ಭಾಗದಲ್ಲಿ ಫೀಲ್ಡ್ ವಿಸಿಟ್ ಮಾಡಿ ಅವರೇನು ರಿಪೋರ್ಟ್ ಬಂತಲ್ಲ, ಅವತ್ತು ನೀವು ನಮ್ಮ ಜೊತೆಗೆ ಬಂದವರು, ಇದು ಹೋರಾಟ ಹಿರೇಮಠರು, ಸಮಾಜ ಪರಿವರ್ತನ ಸಮುದಾಯ, ವಿಷ್ಣು ಕಾಮತ ಇವ್ರದ್ದು ಅಷ್ಟೇ ಅಲ್ಲ, ಇದು ನಮ್ಮ ಹೋರಾಟ ಅಂತ ನಾವೇನು ಅದಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಮಾಡಿದ್ದೇವೆ, ಅದರ 1,000 ಪಟ್ಟು ಮನೆ ಮನೆಯೊಳಗೆ ಜನರು ತಿಳಿದುಕೊಂಡು ಮಾಡೋ ಹಾಗೆ ಮಾಡಿದ್ರಿ. ಇವೆಲ್ಲ ಈ ನಮ್ಮ ಎದುರಾಳಿಗಳ ಮೇಲೆ, ನಾನು ಎದುರಾಳಿ ಯಾಕಂದರೆ ಅವ್ರೇ ನಮ್ಮ ವೈರಿಗಳೆಲ್ಲ ಏನಿಲ್ಲ, ಅವ್ರು ಮಾಡಬಾರ್ದ ಕೆಲಸ ಏನು ಮಾಡ್ತಿರಲ್ಲ ಅದನ್ನು ನಾವು ಬಿಡೋದಿಲ್ಲ, ಅದನ್ನು ಯಾವುದೇ ದಾಕ್ಷಿಣ್ಯ ಇರಲಾರದೆ, ಯಾವುದೇ ರಾಜಿ ಇರಲಾರದೆ ಅದನ್ನು ತಾತ್ವಿಕ ಹಂತದ ಕಡೆಗೆ ಒಯ್ಯಲಿಕ್ಕೆ ಕಟಿಬದ್ಧರಾಗಿದ್ದೇವೆ. ನಮ್ಮ ಜೀವನವನ್ನು ಅದಕ್ಕೆ ಮುಡುಪಾಗಿಟ್ಟಿದ್ದೇವೆ. ಆದರೆ ಯಾರ ಬಗ್ಗೆನೂ ಏನೂ ನಮಗಿದಿಲ್ಲ. ಇದು ಗಾಂಧೀಜಿಯವರ ಒಂದೇನು ಸತ್ಯ ಅಹಿಂಸೆ ಆಧಾರ ಮೇಲೆ ಏನಂತೇವಲ್ಲ, ಇವೆಲ್ಲ ನಮಗೆ ಭಾಳ ಸಹಾಯ ಮಾಡಿದೆ. ನೋಡಿರಿ, ಆಮಿಷೇ ಒಡ್ಡೋದು ಅವ್ರ ಕೆಲಸ ಇದೆ, ಯಾರದು, ಈ ರೆಡ್ಡಿ ಬ್ರದರ್ಸು ಅವರೆಲ್ಲ. ಆದರೆ ಅವರು ನಮ್ಮ ನಿಮ್ಮ ಹಾಗೆ ಮನುಷ್ಯರಿದ್ದಾರೆ, ಎಲ್ಲಿ ರಾಜಿನೇ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಈಗ ಸೂರ್ಯ ಚಂದ್ರ ಅನ್ನೋದು ನಮ್ಗೆ ಹೆಂಗೆ ಗೊತ್ತಾಗ್ತದೆ, ಈ ಎಸ್ ಪಿ ಎಸ್ಸು ಹಿರೇಮಠ ಜೊತೆಗೆ ರಾಜಿ ಇಲ್ಲ ಅನ್ನೋದು ಗೊತ್ತಿದೆ. ನಿಮಗೊಂದು ವ್ಯಂಗ್ಯ ಚಿತ್ರ ಮಾಧ್ಯಮದೊಳಗೆ ಬಂದಿದ್ದು ಗೊತ್ತಿರ್ಬೋದು, ಯಡಿಯೂರಪ್ಪ ಅವರು ಎಲ್ಲ ಮಠಗಳ ಬೆಂಬಲವನ್ನು, ಎಲ್ಲ ಸ್ವಾಮಿಗಳ ಬೆಂಬಲವನ್ನು ಪಡೆದರು, ಒಂದು ಮಾತ್ರ ಇರಲಿ, ಯಾವುದು? ಹಿರೇಮಠ ಅಂತ. ಆದರೆ ಅದು ನಿಜವಾಗಲೂ ನಂದಲ್ಲ, ನಾನು ಸಮಾಜ ಪರಿವರ್ತನ ಸಮುದಾಯ ಮತ್ತು ಈ ವ್ಯಾಪಕ ಇದರ ಬಗ್ಗೆ ಏನು ಬೆಂಬಲ ಇರುವಂಥ ನೀವು ಮಾಧ್ಯಮರೆಲ್ಲರೂ ಮಾಡಿಕೊಂಡು ಒಂದೇನು ನಾನು ಇಲ್ಲಿಯವರೆಗೆ ಸುದೀರ್ಘ ನನ್ನ ಜೀವನ ಕಥೆಯನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ, ಆ ಒಂದು ಸಾಮೂಹಿಕ ಶಕ್ತಿ ಏನಾಯ್ತಲ್ಲ ಅದರ ಮುಂದೆ ಅನ್ಯಾಯ ಅತ್ಯಾಚಾರ ಮಾಡಬಾರ್ದ ಕೆಲಸ ಏನು ಮಾಡ್ತಾರೆ, ಸಂವಿಧಾನದ ಮೇಲೆ ಪ್ರಹಾರ, ಪ್ರಜಾಪ್ರಭುತ್ವದ ಮೇಲೆ ಪ್ರಹಾರ ಇವತ್ತೇನು ನಡೀತಾ ಇವೆ, ಇವೆಲ್ಲವನ್ನೂ ನಾವು ಎದುರಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದು ನಮ್ಮ ಈ ಒಂದು ಜೀವನದ ಅತಿ ಮಹತ್ವದ ಪಾಠ ನಾವು ಕಲಿತಿದ್ದೆ.